ಬಂದೆ. ಏನತ್ತೆ? ನಾನು ನೀರ್ ತೊಡಿದ್ದೇನೆ, ಈಗ ಬಿಸಿ ಮಾಡ್ತೀನತ್ತೆ. ಏನು ಈಗ ಸ್ವಿಚ್ ಹಾಕ್ಬೇಕಾ? ನೀನೊಬ್ಬರು ಸ್ನಾನ ಆದ್ರೆ ಮುಗ್ದೋಯ್ತಾ? ನಾವೇ ಯಾರು ಸ್ನಾನ ಮಾಡ್ಬಾರ್ದ? ನಾ ಸ್ನಾನ ಮಾಡೋದ್ ಯಾವಾಗ, ತಿಂಡಿ ತಿನ್ನೋದ್ ಯಾವಾಗ? ಈಗ ಸೋಮವಾರ ಆದ್ರೆ ಕೆಲ್ಸ ಮುಗ್ದಾಗೆ. ರೇವತಿ, ಏ ರೇವತಿ, ಬೇಗ ಕಾಫಿ ತಗೊಂಡ್ ಬಾ. ಕಾಫಿ ಕುಡಿದೆ ಫಾರಿನ್ ಹೋಗಂಗಿಲ್ಲ. ಇವಳು ಇನ್ನೂ ಮಲಗಿದಾಳೆ. ನಿಮ್ಮ ಕಾಫಿ? ಕಾಫಿ ಕೇಳಿದ್ದು ನಾನಲ್ಲ, ಇನ್ನು ದಂಡಪಿಂಡಿಗಳ ತರ ಮಲ್ಕೊಂಡು ದರ್ಬಾರ್ ಮಾಡ್ತಾ ಇದಾರಲ್ಲ, ಅವ್ರು ಕೊಡು. ಎಷ್ಟು ಲೇಟ್ ಅಮ್ಮ ಕಾಫಿ ತರೋದು, ಬೇಗ ತರೋದಕ್ಕೆ ಆಗೋದಿಲ್ಲ. ಏಯ್, ಏಳೆ ಕಾಫಿ ಬಂದಿದೆ. ನಿಲ್ಲಮ್ಮ ಇಲ್ಲಿ ನಂಗ್ ಹಾರ್ಲಿಕ್ಸ್ ಬೇಕು, ನನಗ್ ಬೋರ್ ಮೀಟರ್ ಬೇಕು. ಮಕ್ಕಳಿಗೆ ಹಾರ್ಲಿಕ್ಸ್ ಬೋರ್ ಮೀಟರ್ ಬೇಕಂತೆ, ಬೇಗ ತಗೊಂಡ್ ಬಾ. ಟಿಫನ್ ಏನ್ ಮಾಡಿದ್ಯಾ? ಉಪ್ಪಿಟ್ಟು ಮಾಡ್ತೀನಿ. ಕಾಂಕ್ರೀಟ್ ಉಪ್ಪಿಟ್ಟು ನಮ್ಮ ಮೈಗೆ ಆಗದಿಲ್ಲ, ಬೆಳಿಗ್ಗೆನೆ ಇಡ್ಲಿ ಇಡ್ಲಿ ಮಾಡು. ಸರಿ, ಹೋಗು ಬೇಗ. ಅದ್ಕೆ ಬೇಗ ಬನ್ನಿ, ನನಗೆ ಕಾಲೇಜಿಗೆ ಟೈಮ್ ಆಯ್ತು, ಜಡೆ ಹಾಕಿ ಬಂದೆ. ಮಾ ಹೇಳ್ತಿ, ನಾನು ಬ್ಯಾಂಕ್ ಹೋಗ್ತೀನಿ. ಇರಿ ಸ್ವಲ್ಪ ಇರಿ, ತಿಂಡಿ ತಿಂದು ಆಫೀಸ್ಗೆ ಹೋಗ್ತಿದ್ದೀರಲ್ಲ, ಒಂದು ನಿಮಿಷ ದೋಸೆ ಮಾಡ್ಕೊಡ್ತೀನಿ, ತಿನ್ಕೊಂಡು ಹೊರಟೋಗಿ. ಬೆಳಿಗ್ಗೆ ಅಂದ್ರೆ ಏನು ಮಾಡ್ತಾರೆ ಸರ್ಕಸ್, ನಾನು ನೋಡ್ತಾನೆ ಇದ್ದೀನಿ. ನಾನು ಹೊರಗಡೆ ಎಲ್ಲ ತಿನ್ಕೋತೀನಿ, ನಿನ್ನ ಕೆಲಸ ನೀನು ಮಾಡು. ಬರಲಾ? ರೇವತಿ, ಸಿದ್ಧಾರ್ಥ ಈಗ ಮೊದಲ ಥರ ಇಲ್ಲಮ್ಮ, ಬಹಳ ಬದಲಾಗಿದ್ದಾನೆ. ನೀನು ಊಟ ಮಾಡದೆ ಅವನಿಗೋಸ್ಕರ ಕಾಯ್ತಾ ಇದ್ರೆ ನೀನು ಮನೆಗೆ ಹೋಗೋಕೆ ಹೊತ್ತಾಗಲ್ವೇ? ಹಾಂ ಹೋಗಮ್ಮ. ಇನ್ನೇನು ಅಣ್ಣನು ಬಂದ್ಬಿಡ್ತಾನೆ, ಅವನ ಜೊತೆ ಊಟ ಮಾಡ್ಕೊಂಡು ಹೋಗ್ತೀನಿ. ಸರಿ, ನಿನ್ನಿಷ್ಟ. ಅಪ್ಪಾಜಿ, ಅಣ್ಣ ಬಂದ. ಅಣ್ಣ. ರೇವತಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಯಾವ ಬಂದೆ? ಮಧ್ಯಾಹ್ನ ಬಂದೆ. ಊಟ ಮಾಡದೆ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಬಟ್ಟೆ ಬದಲಾಯಿಸ್ಕೊಂಬಣ್ಣ, ಊಟ ಮಾಡೋಣ. ನಾನು ಬೇಗ ಮನೆಗೆ ಹೋಗ್ಬೇಕು, ಅವ್ರು ಕಾಯ್ತಿರ್ತಾರೆ. ನಂದು ಊಟ ಆಯ್ತು ರೇವತಿ, ನೀನು ಊಟ ಮಾಡು. ನನ್ಗೆ ಯಾಕೋ ಸ್ವಲ್ಪ ತಲೆ ನೋತಾ ಇದೆ, ಸ್ವಲ್ಪ ರೆಸ್ಟ್ ತಗೋತೀನಿ. ಸಿದ್ಧಾರ್ಥ, ಪಾಪ ರೇವತಿ ಗಂಡನ ಮನೆಯಿಂದ ಬಂದು ನಿನ್ನ ಜೊತೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ರೆ ಊಟ ಆಯ್ತು ಅಂದ್ರೆ ಅರ್ಥ ಏನೋ? ಯಾಕೋ ಇತ್ತೀಚೆಗೆ ನಿನ್ನ ನಡವಳಿಕೆ ಸರಿ ಹೋಗ್ತಾ ಇಲ್ಲ.